ಸದಾ ಜಾಧವ್ ಬಿ ಜೆ ಪಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಬಾಗಲ್ಕೋಟ್ ರಾಜ್ಯದ ಜನಪ್ರಿಯ ಸಚಿವರು ನಮ್ಮ ಮುದೋಳದ ಶಾಸಕರಾದ ಗೋವಿಂದ ಕಾರಜೋಳ ಸಾಹೇಬರು ನೀರಾವರಿ ಸಚಿವರಾಗಿ ಇಡೀ ರಾಜ್ಯದಲ್ಲೇ ಬರಡ ಭೂಮಿಯನ್ನು ನೀರಾವರಿ ಭೂಮಿಯಾಗಿ ಪರಿವರ್ತಿಸಲು ಹಗಲೇರುಳು ಶ್ರಮಿಸುತ್ತಿದ್ದಾರೆ ಈಗಾಗಲೇ ನೀವು ಕೇಳಿರ್ಬೋದು ಮಂಟೂರು ಏತ ನೀರಾವರಿ ಅನವಾಲೇತ ನೀರಾವರಿ ಸಸಾಲಟ್ಟಿ ಏತ ನೀರಾವರಿ ಮಂಟೂರು ಏತ ನೀರಾವರಿಯಿಂದ ಎರಡು ನೂರ ಇಪ್ಪತ್ತೆಂಟು ಕೋಟಿಯ ಮೊತ್ತದ ಮಂಟೂರು ಏತ ನೀರಾವರಿ ಮಾದರಿಯಾಗಿ ಇಡೀ ಮುದೋಳ ನಗರ ಇಪ್ಪತ್ನಾಲ್ಕು ವಾರದ ಏಳು ದಿನ ಇಪ್ಪತ್ನಾಲ್ಕು ತಾಸು ಕುಡಿಯಲು ನೀರು ಉಪಯೋಗ ಮಾಡಲು ಈಗ ಅದನ್ನು ಜಾರಿಗೆ ತಂದಿದ್ದಾರೆ ಮುದೋಳದ ಪ್ರತಿ ಹಳ್ಳಿ ಹಳ್ಳಿ ಕೂಡ ಈಗ ಡಾಂಬರೀಕರಣವಾಗಿದೆ ರಾಜ್ಯದಲ್ಲಿಯೇ ಎಂದು ಆಗದ ಪ್ರತಿ ಕೇರಿಯೂ ಕೂಡ ಶಿಶಿ ರಸ್ತೆಯಾಗಿ ಪರಿವರ್ತನೆಯಾಗಿದೆ ಹಾಗೂ ಸಾಕಷ್ಟು ಬಡ ಜನರು ದಲಿತರು ಭೂಮಿಯನ್ನ ತ ಭೂಮಿ ಪ ಇರದೇ ಇದ್ದ ದಲಿತರು ಕೂಡ ಮುದೋಳು ತಾಲೂಕಿನಲ್ಲಿ ಪ್ರತಿಯೊಬ್ಬರೂ ಭೂಮಿಯನ್ನು ಪಡೆಯುವಂತಾಗಿದೆ ಈಗಾಗಲೇ ಮುದೋಳು ಕಾರ್ಜೋಳ ಸಾಹೇಬರು ಬರೋಕ್ಕಿಂತ ಮೊದಲು ಮೊದಲು ಮೂವತ್ತು ಪರ್ಸೆಂಟು ನೀರಾವರಿ ಮಾತ್ರ ಇತ್ತು ಈಗ ಹಂಡ್ರೆಡ್ ಪರ್ಸೆಂಟು ಇರಿಗೇಷನ್ ಆಗಿದೆ ಪ್ರತಿ ಹಳ್ಳಿಯಲ್ಲೂ ಕೂಡ ಪ್ರತಿ ರೈತ ಕೂಡ ಇವತ್ತು ಕಬ್ಬು ಬೆಳೆದು ಇಡೀ ರಾಜ್ಯದಲ್ಲಿಯೇ ಸಕ್ಕರೆ ಕಾರ್ಖಾನೆಗಳು ಅತಿ ಹೆಚ್ಚನ್ನು ಹೊಂದಿದ್ದು ಇದು ಮುದೋಳು ತಾಲೂಕಿನಂತೆ ಮುದೋಳು ತಾಲೂಕಿನಲ್ಲಿ ಹೇಳ್ಬೋದು ಇದಕ್ಕೆ ಯಾರು ಕಾರಣ ಅಂತಂದರೆ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು ಪ್ರತಿ ಹಳ್ಳಿಯನ್ನು ಪ್ರತಿ ಬಾಂದಾರ ಮುದೋಳ ಯ ಮುದೋಳದಲ್ಲಿ ಹರಿದ ಹರಿದಿರುವ ಘಟಪ್ರಭಾ ನದಿಗೆ ಸುಮಾರು ಹದಿನಾಲ್ಕು ಕಡೆ ನೀರು ನಿಲ್ಲಲು ಬ್ಯಾರೇಜ್ ನಿರ್ಮಿಸಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇಡೀ ಮತ್ತು ಅವರಿಗೆ ಕಪ್ಪುಚ್ಚಿಕೆ ಯಾವುದೇ ಕಪ್ಪುಚ್ಚುಕೆಯನ್ನು ಹೊಂದಿರತಕ್ಕಂಥ ಇರದ ಶಾಸಕರಂದರೆ ನಮ್ಮ ಗೋವಿಂದ ಕಾರಜೋಳ ಅಂತ ಹೇಳ್ಬೋದು ಮುದೋಳದಲ್ಲಿ ಮಿನಿ ವಿಧಾನಸೌಧ ಆಗಿರ್ಬೋದು ಮುದೋಳದಲ್ಲಿ ಪ್ರತಿ ರಸ್ತೆಗಳು ಕೂಡ ಆಗಿರ್ಬೋದು ಹಾಸ್ಟೆಲ್ಗಳು ಕೂಡ ಬರ್ಬೋದು ಹತ್ತು ಸಾವಿರ ಬಡಜನರು ಇಡೀ ತಾಲೂಕಿನಲ್ಲಿ ಈ ಹಾಸ್ಟೆಲ್ನಲ್ಲಿ ಇದ್ದಾರೆ ಇದು ಇಡೀ ರಾಜ್ಯಕ್ಕೆ ಮಾದರಿ ಇಂಥ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾನ್ಯ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು ಮಾಡಿದ್ದಾರೆ ಈ ಮೂವತ್ತು ವರ್ಷದಲ್ಲಿ ಎಂದೂ ಕೇಳರಿಯದ ಅಭಿವೃದ್ಧಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ಸ್ಮಾರ್ಟ್ ಸಿಟಿಗೆ ಆಗುವಂಥ ಸಿಟಿಯಾಗಿ ಮೊದಲು ಪರಿವರ್ತನೆ ಆಗುತ್ತಿದೆ ಇಡೀ ಜಿಲ್ಲೆಯಲ್ಲೇ ಹೆಚ್ ಅತ್ಯಂತ ಹೆಚ್ಚಿನ ಕರವನ್ನು ಟ್ಯಾಕ್ಸನ್ನು ಗೌರ್ಮೆಂಟ್ಗೆ ನೀಡುವ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಅದು ಮುದೋಳು ಮಾತ್ರ ಅಂಥ ಕ್ಷೇತ್ರವಾಗಿ ಪರಿವರ್ತಿಸಲು ಸಾಕಷ್ಟು ಹಗಲಿರುಳು ಶ್ರಮವಹಿಸಿದ ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರಿಗೆ ನಮ್ಮ ಮುದೋಳದ ಎಲ್ಲ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇನ್ನೂ ಸಾಕಷ್ಟು ಯೋಜನೆಗಳಿದ್ದಾವೆ ಅವೆಲ್ಲ ಯೋಜನೆಗಳನ್ನು ಮುದೋಳದಲ್ಲಿ ಜಾರಿಯಾಗಿ ಮುದೋಳ ಒಂದು ಅಭಿವೃದ್ಧಿ ಪಥದತ್ತ ಆಗಬೇಕು ಒಂದು ಸ್ಮಾರ್ಟ್ ಸಿಟಿಗೆ ಕಂಪೇರ್ ಮಾಡುವಂಥ ಒಂದು ದೊಡ್ಡ ಸಿಟಿಯಾಗಿ ಪರಿವರ್ತಿಸಲು ನಮ್ಮ ಕಾರಜೋಳ ಸಾಹೇಬ್ರ ನಾವು ಕೈ ಬಲಪಡಿಸಲು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ